हाय एवरीवन, वेलकम बैक। सो इवत्तु नानु मध्याह्न ब्लॉग स्टार्ट मार्तिद्देने। इल्ली बावी याके तोरिस्तिद्देने अंत हेळि नीवु योचने मार्तिरबहुदु। नानु इल्ली बावी याके तोरिस्तिद्देने अंद्रे इवत्तु नम्म बावी क्लीन मार्तिद्देवे। ಸೈಡಲ್ಲೆಲ್ಲ ನಿಮಗೆ ಕಾಣ್ತಿರ್ಬೋದು ಹುಲ್ಲೆಲ್ಲ ಬಂದದ್ದು, ಸೊ ಅದನ್ನು ಕ್ಲೀನ್ ಮಾಡುವ ಅಂಥೇಳಿ, ಹಾಗೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂಥೇಳಿ ಅದನ್ನು ತೋರಿಸ್ತಿದ್ದೇನೆ. ಇಲ್ಲಿ ನೀವು ನೋಡ್ತಿರ್ಬೋದು ಮೆಟಲ್ ಇದ್ದು ಲ್ಯಾಡರ್ ಇದು ಬಾವಿ ಕೆಳಗೆ ತನಕ ರೀಚ್ ಆಗ್ತದೆ. ಸೊ ಅದನ್ನು ಕೆಳಗೆ ಇಟ್ಟು ಅದರಿಂದ ಈ ರೀತಿ ಕೆಳಗೆ ಕೆಳಗೆ ಇಳಿದು ಅದನ್ನು ಕ್ಲೀನ್ ಮಾಡ್ತಾರೆ. ಮೊದಲಿಗೆ ಈ ಸೈಡಲ್ಲೆಲ್ಲ ಗ್ರೀನ್ ಹುಲ್ಲೆಲ್ಲ ಕಾಣ್ತಿದೆ ಅಲ್ವಾ, ಗಿಡಗಳು, ಹಾಗೆ ಡ್ರೈ ಆದ ಹುಲ್ಲು ಕೂಡ ಉಂಟು. ಅದೆಲ್ಲವನ್ನು ಸೈಡಿಂದ ಕ್ಲೀನ್ ಮಾಡಿ ನೀರು ಕೂಡ ಖಾಲಿ ಮಾಡಿ ಅದನ್ನು ಕ್ಲೀನ್ ಮಾಡೋದು. ಕೆಳಗಿಂದ ಮಣ್ಣೆಲ್ಲ ಸ್ವಲ್ಪ ಇದಾಗಿದೆ, ಸೊ ಅದನ್ನೊಂದ್ಸಲ ಕ್ಲೀನ್ ಮಾಡಿದರೆ ನೀರು ಕೂಡ ಕ್ಲೀನ್ ಆಗ್ತದಲ್ವಾ ಅಂಥೇಳಿ. ಈಗ ನೀರು ಸ್ವಲ್ಪ ಬೇಸಿಗೆ ಆಗಿದ್ರದ್ರಿಂದ ನೀರು ಸ್ವಲ್ಪ ಕಡಿಮೆ ಇದೆ, ಸೊ ಹಾಗಾಗಿ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಮತ್ತು ಈಗಲೇ ಮಳೆ ಆಗಾಗ ಒಮ್ಮೊಮ್ಮೆ ಬರ್ತಾ ಉಂಟು, ಮತ್ತು ಮಳೆಗಾಲ ಸ್ಟಾರ್ಟ್ ಆದಮೇಲೆ ನೀರು ಫುಲ್ ಆಗೋದ್ರಿಂದ ನೀರು ತೆಗೆದು ಕ್ಲೀನ್ ಮಾಡೋದು ಕಷ್ಟ. ಹಾಗಾಗಿ ಈಗಲೇ ಇದನ್ನು ನಾವು ಕ್ಲೀನ್ ಮಾಡೋದು ಅಂಥೇಳಿ ಡಿಸೈಡ್ ಮಾಡಿ ಈಗ ಕ್ಲೀನ್ ಮಾಡಲಿಕ್ಕೆ ಎಲ್ಲ ಮಾಡ್ತಿದ್ದಾರೆ ಕ್ಲೀನ್. ಸೊ ಇಲ್ಲಿ ಆಗಲೇ ಹೇಳಿದಾಗೆ ಬಾವಿದ್ದು ನೀರೆಲ್ಲ ಖಾಲಿ ಮಾಡ್ತೇವೆ ಅಂಥೇಳಿ ಎಲ್ಲ ಗಿಡಗಳಿಗೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೇವೆ ಇವತ್ತು. ಹಾಗೆ ಇಲ್ಲಿ ಇವರಿಬ್ಬರು ಸ್ಕೂಟರ್ ತೊಳೆಯೋದಂಥೇಳಿ ಬಂದು ಜಗಳ ಆಡ್ತಿದ್ದಾರೆ, ಪೈಪ್ ನನಗೆ ಕೊಡು ನಿಮಗೆ ಕೊಡು ಅಂಥೇಳಿ. ಸ್ಕೂಟರ್ ಕೂಡ ಸುಮಾರು ದಿನದಿಂದ ತೊಳ್ತಿರಲಿಲ್ಲ, ಹಾಗೆ ಇವತ್ತು ನೀರು ಹೇಗೂ ಖಾಲಿ ಮಾಡಲಿಕ್ಕೆ ಉಂಟಲ್ವಾ ಅಂಥೇಳಿ ಸ್ಕೂಟರ್ ಕೂಡ ತೊಳಿತಿದ್ದಾರೆ. ಹಾಗೆ ಗಿಡಗಳಿಗೆ ನೀರು ಸುಮಾರು ದಿನದಿಂದ ಹಾಕಿರಲಿಲ್ಲ, ಇವತ್ತು ಸ್ವಲ್ಪ ಜಾಸ್ತಿನೇ ನೀರನ್ನು ಗಿಡಗಳಿಗೆ ಹಾಕ್ತಾ ಇದ್ದೇವೆ. ಮತ್ತು ನಾಳೆ ನೀರು ಹಾಕ್ಲಿಕ್ಕೆ ಆಗಲಿಕ್ಕಿಲ್ಲ, ಯಾಕಂದರೆ ನೀರು ಒಮ್ಮೆ ಬಾವಿದ್ದು ಖಾಲಿ ಮಾಡಿದ ಮೇಲೆ ಸ್ವಲ್ಪ ನೀರು ತುಂಬಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದಲ್ವ, ಅಂದರೆ ನಮಗೆ ಕುಡಿಲಿಕ್ಕೆ ಮನೆಗೆಲ್ಲ ಯೂಸ್ ಮಾಡುವಷ್ಟು ಆಗ್ಬೋದು, ಆದರೆ ತುಂಬ ಜಾಸ್ತಿ ಒಂದೇ ದಿನದಲ್ಲಿ ಏನಾಗೋದಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಗಿಡಗಳಿಗೆ ಒಂದೆರಡು ದಿನ ನೀರು ಹಾಕ್ಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಇಲ್ಲಿ ಸ್ಕೂಟರ್ ಎಲ್ಲ ತೊಳೆಯುವಷ್ಟರಲ್ಲಿ ನಮ್ಮದು ಬಾವಿದ್ದು ನೀರು ಕೂಡ ಖಾಲಿ ಆಗಿದೆ. ಒಳಗಿಂದ ಇದು ಕಲ್ಲು, ಇದಕ್ಕೆ ನಮ್ಮಲ್ಲಿ ಅಂದರೆ ತುಳು ಭಾಷೆಯಲ್ಲಿ ಪಾದೆ ಅಂಥೇಳಿ ಹೇಳ್ತಾರೆ, ಕನ್ನಡದಲ್ಲಿ ಏನಂತೇಳಿ ಗೊತ್ತಿಲ್ಲ ನನಗೆ. ಸೊ ನೋಡಿ ನೀರೆಲ್ಲ ಕ್ಲೀನ್ ಮಾಡಿದ್ದಾರೆ, ಅದು ಕೂಡ ಸ್ವಲ್ಪ ನೀರು ಕಾಣ್ತಿರ್ಬೋದು, ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಲಿಕ್ಕುಂಟು. ಈ ರೀತಿ ಲಾಸ್ಟ್ ಉಳಿದ ನೀರು ಬಕೆಟಲ್ಲೇ ತೆಗೆದು ಕ್ಲೀನ್ ಮಾಡಿದ್ದು, ಅದನ್ನೇನು ಪಂಪಲ್ಲಿ ಬರಲಿಲ್ಲ ನೀರು, ಹಾಗಾಗಿ ಬಕೆಟಲ್ಲೇ ತೆಗೆದು ಇದನ್ನು ಕ್ಲೀನ್ ಮಾಡಿದ್ದು. ಸೊ ಎಲ್ಲ ಆದಮೇಲೆ ಕೂಡ ನಾನು ನಿಮಗೆ ತೋರಿಸ್ತೇನೆ. ಅದರಲ್ಲಿ ಸೈಡಲ್ಲಿ ನೀರು ಕೂಡ ನಿಮಗೆ ನನ್ನ ಕ್ಯಾಮರಾದಲ್ಲಿ ಅಷ್ಟು ವಿಸಿಬಲ್ ಇಲ್ಲ, ಅದು ನೀರಿತ್ತು ಸೆಳೆ ಅಂತ ಹೇಳ್ತಾರಲ್ವ, ಸೊ ಅದು ಕೂಡ ಕಾಣ್ತಾ ಇರ್ಬೋದು. ಇವರು ಕ್ಲೀನ್ ಮಾಡಿ ಮೇಲೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಇದು ಕೆಂಪು ಕೇಪುಲ ಹೂ ಅಂತ ಹೇಳ್ತಾರಲ್ವ, ಅದಕ್ಕೆ ಕನ್ನಡದಲ್ಲಿ ಏನಂಥೇಳಿ ಗೊತ್ತಿಲ್ಲ ನನಗೆ. ಸೊ ಆ ಹೂವನ್ನು ನೀರಿಗೆ ಹಾಕ್ತಿದ್ದೇವೆ. ಸೈಡಿಂದ ನೋಡಿ ನೀರು ಬಂದು ಸ್ವಲ್ಪ ನೀರು ಫಿಲ್ ಆಗಿದೆ, ನೋಡಿ ಆ ಹೂವನ್ನು ಬಾವಿಗೆ ಹಾಕ್ತಾ ಇದ್ದೇವೆ. ಯಾಕಂದರೆ ಇದನ್ನು ಹಾಕೋದ್ರಿಂದ ನೀರು ಕ್ಲೀನ್ ಆಗ್ತದೆ, ತಿಳಿ ಆಗ್ತದೆ ಅಂಥೇಳಿ ಹೇಳ್ತಾರೆ. ಸೊ ಅದಕ್ಕೆ ಆ ಹೂವನ್ನು ಹಾಕ್ತಾ ಇದ್ದೇವೆ.
ಹಾಗೆ ನಿಮಗೆ ನಾನು ಲಾಸ್ಟ್ ಬ್ಲಾಗಲ್ಲಿ ತಂಗಿ ಕೇಕ್ ಮಾಡಿದ್ದು ತೋರಿಸಿದ್ದೆ, ಈಗ ಅದರ ಐಸಿಂಗ್ ಮಾಡ್ತಿದ್ದಾಳೆ. ಐಸಿಂಗ್ ಡೀಟೇಲ್ ನಾನು ತೋರಿಸ್ತಾ ಇಲ್ಲ, ಯಾಕಂದರೆ ಐಸಿಂಗ್ ಇದ್ದು ಕೂಡ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೇನೆ ಸುಮಾರು. ನಿಮಗೆ ಬೇಕಾದರೆ ಹೇಳಿ, ನಾನು ನೆಕ್ಸ್ಟ್ ಶೇರ್ ಮಾಡ್ತೇನೆ. ಇವತ್ತು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಇಲ್ಲಿ ತೆಂಗಿನಕಾಯಿ ಹಾಗೆಯೇ ಎಳನೀರು ತೆಗಿಲಿಕ್ಕೆ ಒಬ್ಬರು ಬಂದಿದ್ದಾರೆ. ಸೊ ಇದೆಲ್ಲ ಒಣಗಿದ್ದು ಅದರ ತೆಂಗಿನಕಾಯಿದು ಗರಿ ಎಲ್ಲ ಇರ್ತದಲ್ವ, ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ. ವೆರಿ ಟಫ್ ಟಾಸ್ಕ್ ಅಂತಲೇ ಹೇಳ್ಬೋದು ಇದು, ತೆಂಗಿನ ಮರ ಹತ್ತದು. ಹಾಗೆ ಈಗ ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ತೆಗೆಯುವವರು ಕೂಡ ಜಾಸ್ತಿ ಸಿಗುವುದಿಲ್ಲ. ಈಗ ಅದೇನು ಲ್ಯಾಡರ್ ಎಲ್ಲ ಬಂದಿದೆ, ಬಟ್ ಜಾಸ್ತಿ ಅಂದರೆ ಸ್ವಲ್ಪ ಗಿಡ ಇರುವವರೆಲ್ಲ ಅದನ್ನೆಲ್ಲ ತೆಕ್ಕೊಂಡು ಬೈ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನೋಡಿ, ಈ ರೀತಿ ತೆಗೆದು ಕೆಳಗೆ ಬಿಸಾಡಿದ್ದಾರೆ. ಎಲ್ಲ ತೆಗೆದಾದ್ಮೇಲೆ ಕೆಳಗೆ ಇಳಿತಿದ್ದಾರೆ, ನೋಡ್ಬೋದು. ಅವರ ಕಾಲಿಗೊಂದು ಹಗ್ಗದ್ದು ರೌಂಡ್ ಟೈಪ್ ಕಟ್ಟಿರ್ತಾರೆ. ಸೊ ನೋಡಿ, ಎಳನೀರು, ಈಗ ಒಳ್ಳೆ ಎಳನೀರು ಕುಡಿಬೇಕು. ಇವರು ನಿನ್ನೆ ಬಾವಿ ಕ್ಲೀನ್ ಮಾಡಿದ್ರಲ್ವ ಅವರು, ಸೊ ಅದನ್ನು ಅದರ ಮೇಲಿದ್ದೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ನಮಗೆ. ನನ್ನದಂತೂ ಫೇವ್ರೆಟ್ ಈ ಎಳನೀರು, ಹಾಗೆ ಅಜಿತ್ ಇದ್ದು ಕೂಡ ಫೇವ್ರೆಟ್ ಇದು. ಎಷ್ಟಿದ್ರು ಕುಡಿತಾರೆ. ಹಾಗೆ ನಾವು ಬಂದಾಗ ಅಪ್ಪ ಫೋನ್ ಮಾಡಿ, ಯಾರಾದರೂ ಸಿಗ್ತಾರಾ ಎಳನೀರು ತೆಗಿಲಿಕ್ಕೆ ಅಂಥೇಳಿ ಕೇಳ್ತಾ ಇರ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಜಾಸ್ತಿ ಏನು ತೆಂಗಿನ ಮರ ಇಲ್ಲ, ಒಂದು 5-6 ಉಂಟಷ್ಟೇ. ಸೊ ಬೇಕಿಲ್ಲಿ ಮಂಜಕ್ಕೆ ಒಂದು ಮುಟ್ಟಬಲ್ಲಿ ಮೇರು ಒಂಜಿ ಕಾರಡ್ ಅಂತ ಬಂಡ ಬರಬನು ಸರಿ ಜಕ್ಕ ಅಲ್ಲಿ ಒಬ್ಬ ಹಿಂದಿನಿಂದ ಕದ್ದು ಕದ್ದು ಬೊಂಡ ಕುಡಿತಿದ್ದಾರೆ ಮ್ಯೂಟ್ ಮಾಡ್ಬೋರಂತೆ ಪೂರಾ ಅವ ಆತಿ ಅಂಜಾನ ಪಾತ್ರ ಧೈರ್ಯ ವಿವೇಕ ಎರಡು ಕುಡ್ದ ಅಲ್ಲಿ ಹೋಗಿ ನಿಂತಿದ್ದಾರೆ ಹೌದು ವಿಡಿಯೋ ತೆಗಿಲಿಕ್ಕೆ ನಿನ್ನೆ ಗುಂಡ ಖಾಲಿ ಅಣ್ಣ ಕಡೆ ಹೋದ ತೋನಿಯ ನಾಗಪ್ಪ ನಾಕ ದೊಂಪರ್ ಯಾವ ಮೇ ಎಲ್ಲ ಪರ್ಪುನತೆ ಇಲ್ಲರ್ಗೊಂದು ಬ್ರಿಡ್ಜ್ ಹಿಡ್ದಿಲ್ಲ ಮೊಲ್ಲೈತೆ ಅಜಿತ್ ನನಗೆ ಬೊಂಡ ಕಳಿಸಿದ್ದೇನೆ ಕುಡಿ ಆಯ್ತಾ ನನಗೆ ಬೊಂಡ ಕಳಿಸಿದ್ದೇನೆ ಕುಡಿ ಆಯ್ತಾ ಮತ್ತೆ ನಾಳ್ದು ಬಂದು ಕುಡಿಲಿಕ್ಕೆ ಕೂಡ 5 ಉಂಟು ತೆಗ್ದಿಟ್ಟದುಂಟು ಲೆಂಚಿ ಅಡಿಯಲ್ಲಿ ಬಾಯ್ ಬಾಯ್ ಯಾಲ ಗೋವಾ ಹೋಗೋಣ ಸೊ ನಾನೀಗ ಗೋವಾಕ್ಕೆ ಹೊರಟಿದ್ದೇನೆ, ಬಸ್ಸಲ್ಲಿದ್ದೇನೆ. ಕಾರ್ಕಳ ತನಕ ವಿವೇಕ್ ನನ್ನನ್ನು ಬಸ್ ಸ್ಟ್ಯಾಂಡ್ ತನಕ ವಿವೇಕ್ ಕರ್ಕೊಂಡು ಬಂದ, ಮತ್ತು ಈಗ ನಾನು ಬಸ್ಸಲ್ಲಿ ಕೂತ್ಕೊಂಡಿದ್ದೇನೆ. ಯಾಕಂದರೆ ಅಜಿತ್ ಬರ್ತಿದ್ದಾರೆ, ಚಾವಿ ನನ್ನ ಹತ್ರ ಉಂಟು, ಹಾಗೆ ಅವರಿಗಿಂತ ಮೊದಲು ನಾನು ಹೋಗಬೇಕಲ್ವ. ಸೊ ಹಾಗಾಗಿ ಅವ್ರದ್ದು ಲಗೇಜ್ ಎಲ್ಲ ಉಂಟು ತೆಕೊಂಡು ಬರೋದು, ಹಾಗೆ ನಾನು ಇವತ್ತು ಹೊರಟಿದ್ದೇನೆ. ಇದು ಕಾರ್ಕಳ ಮಾರ್ಕೆಟ್ ರೋಡು, ರಾಧಿಕಾ ಥಿಯೇಟರ್. ಹಾಗೆ ಇಲ್ಲೆಲ್ಲ ನೀವು ನೋಡಿರ್ಬೋದು. ಸೊ ಹಾಗೆ ಬಸ್ಸಲ್ಲಿ ಸ್ವಲ್ಪ ಶೂಟ್ ಮಾಡಿದ್ದೇನೆ, ಈಗ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆಗಿದ್ದೇನೆ ಉಡುಪಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಟ್ರೈನ್ ಕೂಡ ಬರ್ತದೆ, ಒಂದು 10-15 ಮಿನಿಟ್ಸ್ ಉಂಟು. ಸ್ವಲ್ಪ ಬೇಗ ರೀಚ್ ಆಗಿದ್ದೇನೆ ನಾನು, ಬೇಗ ರೀಚ್ ಆದರೂ ಪ್ರಾಬ್ಲಮ್ ಇಲ್ಲ, ಬಟ್ ಲೇಟ್ ಆದರೆ ಟ್ರೈನ್ ಮಿಸ್ ಆದರೆ ಪ್ರಾಬ್ಲಮ್ ಅಲ್ವಾ. ಹಾಗೆ ಸ್ವಲ್ಪ ಬೇಗ ರೀಚ್ ಆಗಿದ್ದೇನೆ, ವೆಯ್ಟ್ ಮಾಡ್ತಾ ಇದ್ದೇನೆ ಟ್ರೈನಿಗೆ. ನಾನು ಲಾಸ್ಟ್ ಟೈಮ್ ಹೋಗುವಾಗ ಕೂಡ ಟ್ರೈನಲ್ಲಿ ನೇಚರನ್ನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಇವತ್ತು ಕೂಡ ನನ್ನ ಸೀಟ್ ನಂಬರ್ ವಿಂಡೋ ಸೈಡಲ್ಲಿ ಇಲ್ಲದಿದ್ದ
ಆದ್ರಿಂದ ಇವತ್ತು ಕೂಡ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಸ್ವಲ್ಪ ಶೂಟ್ ಮಾಡಿದ್ದೆ ಅಷ್ಟೇ. ವಿಂಡೋ ಸೈಡಲ್ಲಿ ಆದರೆ ಕ್ಲಿಯರ್ ಆಗಿ ಎಲ್ಲ ಶೇರ್ ಮಾಡ್ಲಿಕ್ಕೆ ಆಗ್ತದೆ. ನಾನೀಗ ಅಷ್ಟೇ ರೀಚ್ ಆದೆ ಮನೆ. ಹಸ್ಬೆಂಡ್ ಬರುವಾಗ ಲೇಟ್ ಆಗ್ತದೆ, ಸೊ ನಾನು ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಬೇಕು. ನೀರು ಕುಡಿಲಿಕ್ಕೆ ಸ್ವಲ್ಪ ನೀರು ಬಿಸಿ ಮಾಡಬೇಕು, ಮತ್ತೇನಿಲ್ಲ. ಮತ್ತೆಂತ, ವೆಯ್ಟ್ ಮಾಡೋದು ಅವರಿಗಷ್ಟೇ. ಸೊ ನಾನು ನನ್ನ ಹೇರ್ ನೋಡಿ ಏನಾಗಿದೆ ಅಂಥೇಳಿ. ಸೊ ನಾನು ನಿಮಗೆ ಮತ್ತೆ ಸಿಗ್ತೇನೆ ಎಲ್ಲ ಕ್ಲೀನ್ ಮಾಡಿಕೊಂಡು. ಅಂದರೆ ಧೂಳೆಲ್ಲ ಏನಿಲ್ಲ, ಆದರೂ ಸುಮಾರು ದಿನದಿಂದ ಬಂದಿತ್ತಲ್ವ ಮನೆ, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ನಾನು ನಿಮಗೆ ಮತ್ತೆ ಸಿಗ್ತೇನೆ, ಬಾಯ್. ನಿನ್ನೆ ರೀಚ್ ಆಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ನಾನು ಹೇಳಿದ್ದೆ ನಿಮ್ಮ ಹತ್ರ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅಂಥೇಳಿ, ಬಟ್ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ವ್ಲಾಗ್ ಎಂತ ಕಂಟಿನ್ಯೂ ಮಾಡ್ತಿದ್ದೇನೆ. ಹಸ್ಬೆಂಡ್ ಇನ್ನೂ ಕೂಡ ಬರಲಿಲ್ಲ, ಅವ್ರದ್ದು ನಿನ್ನೆ ನೈಟ್ ಬರೋದು ಡಿಲೇ ಆಯಿತು. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಈಗ ಬರ್ತಾರೆ. ಅಂದರೆ ಅರ್ಲಿ ಮಾರ್ನಿಂಗ್ ಅಂದರೆ ಆಲ್ರೆಡಿ 7:00 ಆಯಿತು, ಈಗ ಮಡಗಾಂವ್ ರೀಚ್ ಆಗಿದ್ದಾರೆ ಅವರು. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಇಲ್ಲಿ. ಸೊ ನಾನು ಫ್ರೆಶ್ ಆಗಿ ಪೂಜೆ ಎಲ್ಲ ಮಾಡಿದೆ. ಬ್ರೇಕ್ಫಾಸ್ಟಿಗೆ ಇನ್ನೂ ರೆಡಿ ಮಾಡಬೇಕು. ಕೆಳಗಿದ್ದ ತರಕಾರಿ ಅಂಗಡಿ ಇನ್ನೂ ಕೂಡ ಓಪನ್ ಆಗಲಿಲ್ಲ. ನಾನು ಫ್ರಿಜ್ ಎಲ್ಲ ಆಫ್ ಮಾಡಿ ಹೋಗಿದ್ದೆ, ಹಾಗಾಗಿ ಗ್ರೀನ್ ಚಿಲ್ಲಿ, ಟೊಮ್ಯಾಟೊ ಏನಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ, ಆಗುವ ಹಾಗೆ ಕಾಣ್ತಾ ಇಲ್ಲ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಮೇ ಬಿ ಕ್ಲೋಸ್ ಇರ್ಬೋದು. ಇಲ್ಲದಿದ್ದರೆ ಇದು ಮನೆಯಿಂದ ಗೆಣಸು ತಗೊಂಡು ಬಂದಿದ್ದೇನೆ. ಅದರದ್ದು ಒಂದು ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಸೊ ಅದರ ರೆಸಿಪಿ ಆಲ್ರೆಡಿ ನಾನೊಂದು ಶೇರ್ ಮಾಡಿದ್ದೇನೆ. ಅದನ್ನು ಮಾಡೋದು ಅಂಥೇಳಿ, ಶಾಪ್ ಓಪನ್ ಆಗದಿದ್ದರೆ. ಇಲ್ಲದಿದ್ದರೆ ನೋಡಬೇಕು, ಅಮ್ಮಿಸಲ್ಲಿ ಉಪ್ಮಾ ಇಲ್ಲದ್ರೆ ರವಾ ಉಪ್ಮಾ ಏನಾದರೂ ಮಾಡಬೇಕು. ರವಾ ಉಪ್ಮಾಕ್ಕೆ ಗ್ರೀನ್ ಚಿಲ್ಲಿ ಎಲ್ಲ ಇಲ್ಲದಿದ್ದರೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ, ಮತ್ತೆ ಏನಿಲ್ಲ. ಸೊ ಮತ್ತೇನಿಲ್ಲ, ಹೊರಗಿಂದ ಒಂದು ಕಾಗೆ ಕೂಗ್ತಾ ಉಂಟು. ನಿನ್ನೆ ಬಂದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿದೆ. ಹೊರಗಿಂದ ಬಾಲ್ಕನಿಯಲ್ಲಿ ಸ್ವಲ್ಪ ಧೂಳಾಗಿತ್ತು ಅಷ್ಟೇ. ಮತ್ತೆ ಅಲ್ಲಿ ಕೂಡ ಎಲ್ಲ ಬಂದಿತ್ತಲ್ವ, ಹಾಗಾಗಿ ಏನು ಇದಿಲ್ಲ. ಒಂದ್ಸಲ ಕಸ ಎಲ್ಲ ಗುಡಿಸಿ ನೆಲ ಒರೆಸಿದೆ ಅಷ್ಟೇ. ಹಾಗೆ ನಂದು ಪ್ಲಾಂಟ್ಸ್ ನಿಮಗೆ ತೋರಿಸ್ತೇನೆ. ನಾನು ಎಂತ ಆಗ್ತದ ಅಂಥೇಳಿ ಎಣಿಸಿದ್ದೆ, ಬಟ್ ಏನು ಆಗಲಿಲ್ಲ, ಡ್ರೈ ಆಗಲಿಲ್ಲ. ಒಳ್ಳೆಯದುಂಟು, ಕೆಲವೆಲ್ಲ ತಂದು ಇಟ್ಟೆ ನೋಡಿ. ಸೊ ಒಳ್ಳೆಯದುಂಟು, ಏನಾಗಲಿಲ್ಲ. ಸೊ ಇಲ್ಲಿ ಈಗ ಸ್ವಲ್ಪ ಹೊರಗೆ ತೆಗೆದಿಟ್ಟಿದ್ದೀನಿ ರೂಮಲ್ಲಿ ನೋಡಿ. ಎಲ್ಲ ಇದೊಂದು ರಿಬ್ಬನ್ ಪ್ಲಾಂಟ್ ಒಂದು ಒಳಗೆ, ಅದಕ್ಕೆ ಬಂದ ಬೇಬಿ ಪ್ಲಾಂಟ್ಸ್ ಉಂಟು. ಮತ್ತು ಕೆಳಗಿತ್ತು ಪ್ಲಾಂಟ್ ಎಲ್ಲ ಹಾಳಾಯಿತು, ಸತ್ತೋಯ್ತದು. ಅದನ್ನೀಗ ಬೇಬಿ ಪ್ಲಾಂಟ್ ಬೇರೆಗೆ ಗ್ರೋ ಮಾಡಬೇಕು. ಮತ್ತು ಉಳಿದದೆಲ್ಲ ಒಳ್ಳೆಯದುಂಟು. ಎಲ್ಲ ಪಾಟ್ಸ್ ನಾನು ತರಲಿಲ್ಲ, ನಮ್ಮದು ಕ್ವಾರ್ಟರ್ಸಲ್ಲೇ ಉಂಟು. ಸೊ ಅದು ಇವತ್ತು ಸಂಜೆ ಮೇ ಬಿ ಹೋಗಿ ತಗೊಂಡು ಬರಬೇಕು ಅಂತ ಹೇಳಿದ್ದೇವೆ. ನೋಡುವ ಏನಾಗ್ತದೆ ಅಂಥೇಳಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತೇನೆ. ಶಾಪ್ ಓಪನ್ ಆಯಿತಾ ಒಮ್ಮೆ ನೋಡುವ ಅಲ್ವ. ಇಲ್ಲ, ಶಾಪ್ ಇನ್ನೂ ಕೂಡ ಓಪನ್ ಆಗಲಿಲ್ಲ. ಸೊ ಇನ್ನೂ ನಾನು ನಿಮಗೆ ಹಸ್ಬೆಂಡ್ ಬಂದ ಮೇಲೆ ಸಿಗ್ತೇನೆ. ಈಗ ನಿಮ್ಮ ಜೊತೆ ಶೇರ್ ಮಾಡುವಂಥದ್ದು ಏನಿಲ್ಲ, ಹಾಗಾಗಿ ಅವ್ರು ಬಂದ ಮೇಲೆ ಮಾತಾಡುವ. ಬಾಯ್.